ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ, ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಈಗ ಪುಸ್ತಕದ ಓದು. ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. ಸಂಸ್ಕೃತದ ಸುಭಾಷಿತವೊಂದು ಹೀಗಿದೆ: ಸರಸ್ವತಿಯೇ, ನಿನ್ನ ಬಳಿ ವಿದ್ಯೆ ಎಂಬ ಅಪರೂಪದ ಭಂಡಾರವೊಂದಿದೆ. ಬೇರೆಲ್ಲ ಸಂಪತ್ತುಗಳು ಹಂಚಿಕೊಂಡಷ್ಟು ಕ್ಷೀಣಿಸುತ್ತದೆ, ಆದರೆ ವಿದ್ಯೆ ಎಂಬ ಸಂಪತ್ತು ಮಾತ್ರ ಹಂಚಿಕೊಂಡಷ್ಟು ವೃದ್ಧಿಸುತ್ತದೆ, ಗೋಪ್ಯವಾಗಿದ್ದಷ್ಟು ಕ್ಷೀಣಿಸುತ್ತದೆ. ಅಕ್ಷಯವಾಗದ ಸಂಪತ್ತೆಂದರೆ ಪುಸ್ತಕಗಳ ಓದು. ಹೌದು, ನಾವು ಓದಿದ ಉತ್ತಮ ಪುಸ್ತಕಗಳ ವಿಚಾರಗಳನ್ನು ಉಳಿದವರಿಗೆ ಹಂಚಿದಷ್ಟು ಅದರ ಹೊಳಪು ಹೆಚ್ಚುತ್ತದೆ. ನಮ್ಮಲ್ಲೇ ಬಚ್ಚಿಟ್ಟುಕೊಂಡ ಉತ್ತಮ ವಿಚಾರಗಳು ಕ್ರಮೇಣ ಕ್ಷೀಣಿಸುತ್ತದೆ, ಮರೆತು ಹೋಗುತ್ತದೆ. ಹಾಗಾದರೆ ಎಲ್ಲ ಸಂಪತ್ತಿಗಿಂತ ಅಮೂಲ್ಯ ಸಂಪತ್ತೆಂದರೆ ಪುಸ್ತಕಗಳು ತಾನೇ? ಪುಸ್ತಕಗಳೊಳಗಿನ ಅದ್ಭುತವಾದ ವಿಚಾರಗಳ ನಿಧಿ ತುಂಬಿಕೊಂಡಿರುತ್ತದೆ. ಓದು ಆ ನಿಧಿಯನ್ನು ಹೊರತೆಗೆಯುತ್ತದೆ ಮತ್ತು ಉತ್ತಮ ವಿಚಾರಗಳು ಜಗದಗಲ ಹರಡುತ್ತದೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬ ಗಾದೆ ಮಾತನ್ನು ನಾವೆಲ್ಲರೂ ಆಲಿಸಿದ್ದೇವೆ. ಮನುಷ್ಯ ಕಲಿಯುವುದು ತನ್ನ ಅನುಭವಗಳಿಂದ. ದೇಶ ಸುತ್ತಿ ಕಂಡುಕೊಳ್ಳುವ ಅನುಭವಗಳು ಒಂದು ರೀತಿಯಾದರೆ, ಕೋಶಗಳನ್ನು ಓದಿ ಪಡೆಯುವ ಲೋಕಜ್ಞಾನ ಇನ್ನೊಂದು ರೀತಿಯದು. ಪ್ರವಾಸದ ಅನುಭವಗಳನ್ನು ನಾವು ನೈಜವಾಗಿ ಅನುಭವಿಸುತ್ತೇವೆ. ನಮ್ಮ ಕಣ್ಣಿನ ನೇರ ನೋಟಕ್ಕೆ ಅದು ಸಿಗುತ್ತದೆ. ಪುಸ್ತಕಗಳ ಓದು ನಮಗೆ ಶಬ್ದಚಿತ್ರಗಳನ್ನು ಮನಸ್ಸಿನ ಮುಂದೆ ತಂದು ನಿಲ್ಲಿಸುತ್ತದೆ. ಹೃದಯದ ಕಣ್ಣು ಚಿತ್ರಗಳನ್ನು ವೀಕ್ಷಿಸುತ್ತದೆ, ಅದರೊಂದಿಗೆ ಸ್ಪಂದಿಸುತ್ತದೆ, ಅಂತರಂಗವನ್ನು ಅರಳಿಸುತ್ತದೆ. ಪುಸ್ತಕ ಪ್ರೀತಿ ಎಂಬುದು ಜೀವನ ಪ್ರೀತಿಯೇ ಸರಿ. ಬದುಕನ್ನು ಪ್ರೀತಿಸುವವನು ಓದನ್ನೂ ಪ್ರೀತಿಸುತ್ತಾನೆ. ಡಾಕ್ಟರ್ ಅಬ್ದುಲ್ ಕಲಾಂರವರು ಒಂದು ಉತ್ತಮ ಪುಸ್ತಕ 100 ಸ್ನೇಹಿತರಿಗೆ ಸಮ ಎಂದಿದ್ದಾರೆ. ನಿಜ, ಪುಸ್ತಕ ಪ್ರೇಮಿ ಎಂದೂ ಏಕಾಂಗಿಯಲ್ಲ. ಪುಸ್ತಕ ಓದುತ್ತಾ ಓದುತ್ತಾ ಸಂಪೂರ್ಣವಾಗಿ ಅದರೊಳಗೆ ಲೀನವಾಗಿ ಬಿಡುತ್ತಾನೆ. ಅಲ್ಲಿನ ಪಾತ್ರಗಳೊಂದಿಗೆ ತಾನೂ ಮಾತನಾಡುತ್ತಾನೆ, ಅಳುತ್ತಾನೆ, ನಗುತ್ತಾನೆ, ಉದ್ವೇಗಕ್ಕೊಳಗಾಗುತ್ತಾನೆ, ಅಲ್ಲಿಯ ಘಟನೆಗಳಿಗೆ ಸ್ಪಂದಿಸುತ್ತಾ ಹೋಗುತ್ತಾನೆ. ಒಳ್ಳೆಯ ಪುಸ್ತಕ ನಮಗೆ ಬದುಕಿನ ಪಾಠವನ್ನು ಹೇಳುತ್ತಾ ಹೋಗುತ್ತದೆ, ಬುದ್ಧಿ ಹೇಳುತ್ತದೆ, ನಮ್ಮ ತಪ್ಪನ್ನು ತಿದ್ದುತ್ತದೆ, ಅನೇಕ ಸಾಮಾಜಿಕ, ಐತಿಹಾಸಿಕ, ಧಾರ್ಮಿಕ ಸಂಗತಿಗಳ ಕುರಿತ ನಮ್ಮ ತಿಳಿವಳಿಕೆಯನ್ನು, ಜ್ಞಾನವನ್ನು ವಿಸ್ತರಿಸುತ್ತದೆ. ಪುಸ್ತಕವೊಂದು ಸ್ನೇಹಿತ ಮಾತ್ರ ಅಲ್ಲ, ಮಾರ್ಗದರ್ಶಕನೂ ತತ್ವಜ್ಞಾನಿಯೂ ಹೌದು. ಕವಿ ಚೆನ್ನವೀರ ಕಣವಿಯವರು ಹೀಗೆ ಹೇಳುತ್ತಾರೆ: ಗಾಜಿನ ಕಪಾಟಿನಲ್ಲಿಟ್ಟಿದ್ದರೂ ಪ್ರದರ್ಶನದ ವಸ್ತುಗಳು ನಾವಲ್ಲ, ಬೇಡಿ ಬಯಸಿರಲಿಲ್ಲ ಈ ಬಗೆಯ ವಿಶ್ರಾಂತಿ, ಹರಿದರೂ ಚಿಂತೆಯಿಲ್ಲ, ಹರಿಯುತ್ತಿರಬೇಕು ಕೈಯಿಂದ ಕೈಗೆ ತೆರೆದ ಮನಸ್ಸಿನ ಪದರೊಳಗೆ. ಹೀಗೆ ಪುಸ್ತಕದ ಬಗ್ಗೆ ಹೇಳುವ ಕಣವಿಯವರು, ಒಂದು ಕೃತಿ ಸಾರ್ಥಕತೆಯನ್ನು ಪಡೆಯುವುದು ಅದನ್ನು 100 ಜನರು ಓದಿದ್ದಾಗ ಮಾತ್ರ. ಸಹೃದಯಗಳ ಹೃದಯದಲ್ಲಿ ಅದು ಮಿಂದು ಓಲಾಡಿದಾಗ ಮಾತ್ರ ಆ ಕೃತಿಗೊಂದು ಮೌಲ್ಯ ದೊರೆತಂತಾಗುತ್ತದೆ. ಪುಸ್ತಕಗಳು ಕಪಾಟಿನ ಪ್ರದರ್ಶನದ ವಸ್ತುವಾಗದೆ ಓದುಗನ ಕೈ ಸೇರಿ ಮನಸ್ಸನ್ನು ಸೇರಿ ಹೋಗಬೇಕು. ಒಂದು ಒಳ್ಳೆಯ ಪುಸ್ತಕ ಓದುಗರಿಂದ ಎಂದೂ ದೂರ ಸರಿಯಲಾರದು. ಓದು ಎನ್ನುವುದು ಜ್ಞಾನದ ಬಾಗಿಲಿನ ಕೀಲಿಕೈ. ಓದಿನ ಬಾಗಿಲು ತೆರೆದು ಒಳಗೆ ಹೆಜ್ಜೆ ಇಟ್ಟರೆ ಅನಂತವಾದ ಜಗತ್ತೇ ತೆರೆದುಕೊಳ್ಳುತ್ತದೆ. ನಮಗೆ ಬೇಕಾದುದನ್ನು ಆಯ್ದುಕೊಂಡು ಬದುಕಿನ ಬುನಾದಿಯನ್ನು ಗಟ್ಟಿಗೊಳಿಸುವ ಶಕ್ತಿ ಓದಿಗಿದೆ. ಕವಿ ಜನ್ನ ತನ್ನ ಅನಂತನಾಥ ಪುರಾಣದಲ್ಲಿ, ಕಟ್ಟಿಯೊಮೇನೋ ಮಾಲೆಗಾರನ ಪೊಸಬಾಸಿಂಗಂ, ಮುಡಿಯುವ ಬೋಗಿಗಳಿಲ್ಲದೆ ಬಾಡಿಪೋಗದೆ ಎಂದು ಹೇಳುತ್ತಾನೆ. ಮಾಲೆಗಾರನು ಕಟ್ಟಿದ ಹೂವಿನ ಹಾರವನ್ನು ಮುಡಿಯುವವರಿಲ್ಲದಿದ್ದರೆ ಅದು ಬಾಡಿಹೋಗದೆ, ಆದರೆ ಕಾವ್ಯ ಎಂಬ ಹೂ ಎಂದೂ ಬಾಡಲಾರದು. ಅದು ಓದುಗ ಸಹೃದಯರಿಂದ ಸದಾ ಅರಳುತ್ತಲೇ ಇರುತ್ತದೆ. ಒಂದು ಕೃತಿ ಸದಾ ಜೀವಂತಿಕೆಯಿಂದಿರಬೇಕಾದರೆ ಅದನ್ನು ಓದುವವರು ಹೆಚ್ಚಾಗಬೇಕು. ಸಾಹಿತ್ಯ ಲೋಕದ ಎರಡನೇ ಕಣ್ಣು ಓದುಗ. ಕಾವ್ಯದ ಓದುಗನೇ ಸಹೃದಯ. ಬರಹಗಾರ ಅಂತರಂಗದ ಪ್ರಚೋದನೆಯಿಂದಲೋ, ಸಾಮಾಜಿಕ ಪ್ರೇರಣೆಯಿಂದಲೋ ಕೃತಿಯನ್ನು ರಚಿಸುತ್ತಾನೆ. ಆ ಕೃತಿಯನ್ನು ಓದುವವನು ಸಹೃದಯ. ಕವಿ ಸೃಷ್ಟಿ ಸಾರ್ಥಕವಾಗುವುದು ಓದುಗರಿಂದಲೇ. ಕವಿ ಬೇಂದ್ರೆಯವರು ಓದುಗನನ್ನು ಕುರಿತು ಹೀಗೆನ್ನುತ್ತಾರೆ: ಎನ್ನ ಪಾಡೆನಗಿರಲಿ, ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ, ಕಲ್ಲು ಸಕ್ಕರೆಯಂತ ನಿನ್ನೆದೆಯು ಕರಗಿದರೆ ಆ ಸವಿಯ ಹಣಿಸು ನನಗೆ. ಪುಸ್ತಕದ ಓದುಗರ ಕೃತಿಯನ್ನೋದಿ ತಮ್ಮ ಅನಿಸಿಕೆಗಳನ್ನು ಹೇಳುವಂಥವರಾಗಬೇಕು. ಇದಕ್ಕಾಗಿ ಭಾರತೀಯ ಕವಿಗಳಂತೂ ತುಂಬ ಸಂಕಟಪಟ್ಟಿರುವುದುಂಟು.
ಉಳಿದೆಲ್ಲ ಕರ್ಮಫಲಗಳನ್ನು ಮನಬಂದಂತೆ ಕಳುಹು. ಸಹಿಸುವೆನಯ್ಯ ನಾನವನು ವಿಧಿಯೇ. ಅರಸಿಕರ ಮುಂದೆ ಕವಿತೆಯನ್ನೊಪ್ಪಿಸುವುದನೊಂದ ಬರೆಯದಿರು 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 ಶಿರದಿ. ಕವಿ ಬರೆದಂತಹ ಕಾವ್ಯವನ್ನು ಓದಿ ರಸಾನುಭವವನ್ನು ಪಡೆದು ಕವಿತೆ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಎಂದು ಹೇಳಬೇಕು. ಕವಿತೆಯನ್ನು ಓದದೆಯೇ ಅದನ್ನು ತಿರಸ್ಕರಿಸುವಂಥವರು ಅರಸಿಕರು, ಇಲ್ಲವೇ ಪಕ್ಷಪಾತಿಗಳು ಅಥವಾ ಅಸೂಯಪರರು. ಇಂಥವರ ಮುಂದೆ ಕವಿತೆಯನ್ನು ಓದುವ ವಿಧಿಯನ್ನು ಮಾತ್ರ ಹಣೆಯಲ್ಲಿ ಬರೆಯದಿರು ಎನ್ನುತ್ತಾರೆ. ಜಿ ಪಿ ರಾಜರತ್ನಂರವರು ಒಂದು ಕಡೆ, ಅರ್ಥ ಮಾಡ್ಕೊಂಡು ಇಂಗಲ್ಲಿಂಗೆ ಅನ್ನೋದು ಮಾತು ಗಂಗೆ, ಅರ್ಥ ಆಗ್ದಿದ್ರೂ ಸಿಕ್ತಂಗೆ ಅನ್ನೋ ಚಂದ್ರನ್ ಮುಖ ಕುಗ್ದಂಗೆ ಎನ್ನುತ್ತಾರೆ. ಕೃತಿಯೊಂದನ್ನು ಓದಿ ಸಂತೋಷಪಡಲು ಒಳ್ಳೆಯ ಮನಸ್ಸೊಂದಿದ್ದರೆ ಸಾಕು, ಆತನು ಕವಿ ಸಾಹಿತಿಯೇ ಆಗಿರಬೇಕಾಗಿಲ್ಲ. ಏಕೆಂದರೆ ಊಟದ ರುಚಿಯನ್ನು ಸವಿಯಬಲ್ಲವನು ಅಡಿಗೆ ಮಾಡುವುದನ್ನೇನು ಕಲಿಯಬೇಕಾಗಿಲ್ಲವಲ್ಲ. ಒಂದು ಪುಸ್ತಕ ರಚನೆಯಾಗುವುದು ಲೇಖಕನ ತೃಪ್ತಿಗಾಗಿ, ಆಂತರಿಕ ತೊಳಲಾಟದಿಂದ ಬಿಡುಗಡೆಯನ್ನು ಪಡೆಯಲು, ಸಂಸ್ಕೃತಿಯ ಸಂರಕ್ಷಣೆಗಾಗಿ, ತನ್ನ ಅನುಭವ ತಿಳುವಳಿಕೆ ಶಾಶ್ವತವಾಗಿ ಉಳಿಯಲಿ ಎಂದು. ಕಾವ್ಯ ಪ್ರಕಾಶದ ಕರ್ತೃ ಮಮ್ಮಟನು ಒಂದು ಶ್ಲೋಕದಲ್ಲಿ ಕಾವ್ಯ ಪ್ರಯೋಜನವನ್ನು ಹೀಗೆ ಹೇಳುತ್ತಾನೆ: ಕಾವ್ಯಂ ಯಶಸ್ಸೇ ಅರ್ಥಕೃತೆ ವ್ಯವಹಾರವಿದೇ ಶಿವೇತರಕ್ಷತೆ ಸದ್ಯ ಪರಿನಿವೃತೆಯೇ ಕಾಂತಾ ಸಂಹಿತ ತಯೋಪದಾಶಯಜೆ. ಎಂದರೆ ಕಾವ್ಯವು ಕೀರ್ತಿಗಾಗಿ, ಧನಾರ್ಜನೆಗಾಗಿ, ವ್ಯವಹಾರ ಜ್ಞಾನಕ್ಕಾಗಿ, ಅಮಂಗಳ ನಿವಾರಣೆಗಾಗಿ, ತತ್ಕಾಲದಲ್ಲಿಯೇ ಪರಮಾನಂದವನ್ನು ಹೊಂದುವುದಕ್ಕಾಗಿ ಕಾಂತೆಯಂತೆ ಉಪದೇಶಿಸುವುದಕ್ಕೆ. ಒಂದು ಉತ್ತಮ ಪುಸ್ತಕ ಜನರ ಮನಸ್ಸನ್ನು ತಿದ್ದುತ್ತದೆ, ಸಂತೋಷವನ್ನು ಕೊಡುತ್ತದೆ, ಜೀವನದ ನೈತಿಕ ಮಟ್ಟವನ್ನು ವರ್ಧಿಸುತ್ತದೆ. ಕಾದಂಬರಿ ನಾಟಕಗಳಲ್ಲಿ ಮನುಷ್ಯನ ಆಂತರಿಕ ಜೀವನವನ್ನು ತೋರಿಸಿ ಅನನ್ಯ ಭಾವನೆಗಳ ಮೂಲಕ ಕಲೆಯ ಪರಿವರ್ತನೆಯನ್ನು ತರಬಲ್ಲದು ಎಂದು ಶೆಲ್ಲಿ ಹೇಳಿದ್ದಾರೆ. ಕುವೆಂಪುರವರು ಸಾಹಿತ್ಯವೊಂದು ಸಾಮಾಜಿಕ ಅಸ್ತ್ರ ಎಂದಿದ್ದಾರೆ. ಮಹಾಭಾರತ, ರಾಮಾಯಣ, ಇಲಿಯಡ್, ವಾರ್ ಅಂಡ್ ಪೀಸ್, ಶಾಕುಂತಲಾ ಮುಂತಾದ ಸಾಹಿತ್ಯ ಕೃತಿಗಳಲ್ಲಿ ಜೀವನದ ವೈವಿಧ್ಯತೆ, ಸಂಕೀರ್ಣತೆ, ಸಂಸ್ಕೃತಿಗಳ ಸಂಘರ್ಷ, ಜೀವನದ ಬಗ್ಗೆ ಸೂಕ್ಷ್ಮವಾದ ಆಳವಾದ ಚಿಂತನೆ ಚಿತ್ರಿತವಾಗಿರುವುದು ಸ್ಪಷ್ಟವಾಗಿದೆ. ಪೂತಿನರವರು ವ್ಯಥೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ ಎಂದಿದ್ದಾರೆ. ಶ್ರೇಷ್ಠವಾದ ಸಾಹಿತ್ಯ ಕೃತಿಯ ಓದಿನಿಂದ ಮನುಷ್ಯನ ಅಂತರಂಗದ ಕ್ಷುದ್ರ ಭಾವನೆಗಳೆಲ್ಲ ತೊಳೆದು ಹೋಗಿ ಶುದ್ಧೀಕರಣವಾಗುತ್ತದೆ ಎಂದು ಅರಿಸ್ಟಾಟಲ್ ಹೇಳಿದ್ದಾನೆ. ಉತ್ತಮ ಪುಸ್ತಕ ಓದುಗರ ಮನಸ್ಸನ್ನು ಪ್ರಕ್ಷುಬ್ಧಗೊಳಿಸುತ್ತದೆ. ಮನರಂಜನೆ ಮಾತ್ರ ಮುಖ್ಯವಾಗದೆ ಬದುಕನ್ನು ಕುರಿತ ಗಂಭೀರ ಆಲೋಚನೆಯಲ್ಲಿ ತೊಡಗಿಸುತ್ತದೆ. ಪುಸ್ತಕ ಓದುಗರ ಸಂವೇದನೆಯನ್ನು ತೀಕ್ಷ್ಣಗೊಳಿಸುತ್ತದೆ. ಅನೇಕ ಲೋಕ ವಿಚಾರಗಳನ್ನು ನಮಗೆ ತಿಳಿಸಿ ನಮ್ಮ ಜ್ಞಾನವನ್ನು ಹೆಚ್ಚಿಸುತ್ತದೆ. ಚಿಂತನೆಗೆ ನಮ್ಮನ್ನು ಹಚ್ಚುವುದರೊಂದಿಗೆ ನಮ್ಮಲ್ಲಿ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ಅನೇಕ ಬದುಕಿನ ಪ್ರಶ್ನೆಗಳಿಗೆ ಉತ್ತರಿಸುತ್ತದೆ. ಮನಸ್ಸನ್ನು ಉಲ್ಲಾಸಗೊಳಿಸಿ ಆತ್ಮಬೋಧನೆಯೊಂದಿಗೆ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಲು ಬೇಕಾದ ತಿಳಿವನ್ನು ಹುಟ್ಟಿಸುತ್ತದೆ. ಅರಿವಿನ ದಿಗಂತವನ್ನು ವಿಸ್ತರಿಸುತ್ತದೆ. ವ್ಯಕ್ತಿಗತ ರಾಗ ದ್ವೇಷಗಳಿಂದಾಚೆ ಆಲೋಚಿಸುವ, ಬದುಕನ್ನು ಎಲ್ಲ ಆಯಾಮಗಳೊಂದಿಗೆ ಇಡಿಯಾಗಿ ನೋಡುವ ದೃಷ್ಟಿಕೋನವನ್ನು ಬೆಳೆಸುತ್ತದೆ. ಓದು ಎನ್ನುವುದು ಜಗತ್ತಿನ ಜ್ಞಾನದ ಅಡಕ. ವೈವಿಧ್ಯಮಯ ಸಂಗತಿಗಳನ್ನು ಒಳಗೊಂಡ ಪುಸ್ತಕಗಳು ಕುಳಿತಲ್ಲಿಗೆ ಎಲ್ಲ ವಿಚಾರಗಳನ್ನು ಒದಗಿಸಿಕೊಡುತ್ತದೆ. ಸಾಹಿತ್ಯ, ಶಾಸ್ತ್ರ, ವಿಜ್ಞಾನ, ಖಗೋಳ, ಇತಿಹಾಸ, ಭೂಗೋಳ, ವೈದ್ಯ, ಜ್ಯೋತಿಷ್ಯ, ವಾಸ್ತು, ಸಂಗೀತ, ನೃತ್ಯ, ರಾಜಕೀಯ, ಪರಿಸರ, ಕ್ರೀಡೆ, ಹೀಗೆ ವೈವಿಧ್ಯಮಯ ವಿಚಾರಗಳನ್ನು ನಾವು ಕುಳಿತಲ್ಲಿಯೇ ಅರಗಿಸಿಕೊಳ್ಳಬಹುದು. ಬದುಕಿನ ಸವಾಲುಗಳಿಗೆ ಉತ್ತರವೂ ಹುಡುಕಬಹುದು. ನಾವು ಓದಿದ ಉತ್ತಮ ವಿಚಾರಗಳನ್ನು ಉಳಿದವರಿಗೆ ಹಂಚಿದಷ್ಟು ಅದರ ಹೊಳಪು ಹೆಚ್ಚುತ್ತದೆ. ಉತ್ತಮ ಪುಸ್ತಕಗಳು ಎಲ್ಲ ಕಾಲ ದೇಶಗಳನ್ನು ಮೀರಿ ಉಸಿರಾಡುತ್ತಲೇ ಇರುತ್ತದೆ. ಆ ಕಾರಣಕ್ಕಾಗಿಯೇ ಪಂಪ, ರನ್ನ, ಜನ್ನ, ಪೊನ್ನ, ಕುಮಾರವ್ಯಾಸ, ರಾಘವಾಂಕ, ಲಕ್ಷ್ಮೀಶರ ಕಾವ್ಯಗಳನ್ನು ಇಂದೂ ಓದುತ್ತಾರೆ. ಬಸವಣ್ಣ, ದಾಸಿಮಯ್ಯ, ಅಕ್ಕ ಮಹಾದೇವಿಯರ ವಚನಗಳು, ಹರಿದಾಸರ ಕೀರ್ತನೆಗಳು ಜನರ ನಾಲಿಗೆಯಲ್ಲಿ ಕುಣಿದಾಡುತ್ತಿವೆ. ಕುವೆಂಪು, ಬೇಂದ್ರೆ, ತೇಜಸ್ವಿ, ಕಾರಂತ, ಭೈರಪ್ಪ, ಶಿವರುದ್ರಪ್ಪ, ಕೆ ಎಸ್ ನರಸಿಂಹಸ್ವಾಮಿ ಮೊದಲಾದ ಶ್ರೇಷ್ಠ ಸಾಹಿತಿಗಳ ಕೃತಿಗಳ ಪಾತ್ರಗಳು ಬದುಕಿನ ಆದರ್ಶವನ್ನು ಕಲಿಸುತ್ತದೆ, ಮಾನವ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಉತ್ತಮ ಪುಸ್ತಕಗಳ ಸಾಂಗತ್ಯವನ್ನು ಹೊಂದಿದವನೆಂದು ಸಮಾಜಘಾತುಕನಾಗದೆ ಸಮಾಜ ಸುಧಾರಕನಾಗುತ್ತಾನೆ. ಓದು ಭಿನ್ನ ಲೋಕಗಳ ಬಾಗಿಲು ತೆಗೆದು ಅದರೊಳಗೆ ಸಂಚಾರ ಮಾಡಿ ಯಾವುದು ಒಳಿತು, ಯಾವುದು ಕೆಡುಕು ಎಂಬುದನ್ನು ಅರಿವಿನ ಪರಿಧಿಗೆ ತಂದುಕೊಡುತ್ತದೆ. ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮಾನವ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ. ಪುಸ್ತಕಗಳನ್ನು ಓದುವ, ಗ್ರಹಿಸುವ, ವಿಶ್ಲೇಷಣೆ ಮಾಡುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.
ಎಷ್ಟೋ ಬಾರಿ ಯಾವುದೋ ಒಂದು ಮೂಲದಿಂದ ವಿಷಯವನ್ನು ಕೇಳಿಸಿಕೊಂಡು ಅದನ್ನೇ ಸತ್ಯ ಎಂದು ನಂಬಿರುತ್ತೇವೆ. ಓದುವ ಹವ್ಯಾಸ ಬಂದ ನಂತರ ಹಲವು ಪುಸ್ತಕಗಳನ್ನು ಓದಿ ಈ ಹಿಂದೆ ನಾವು ಗ್ರಹಿಸಿಕೊಂಡ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಿಕೊಂಡು ಅದರ ಅರಿವನ್ನು ವಿಸ್ತರಿಸಿಕೊಳ್ಳಬಹುದು. ಸಾಮಾಜಿಕ ಜಾಲತಾಣಗಳ ಪ್ರಭಾವ ಓದಿನ ಮೇಲೆ ಪ್ರಭಾವ ಬೀರಿದೆ ಎಂದು ನಾವು ಹೇಳುತ್ತಿರುತ್ತೇವೆ. ಟಿವಿ, ಕಂಪ್ಯೂಟರ್ ಅಂತರ್ಜಾಲದಿಂದಾಗಿ ಓದುವವರು ಕಡಿಮೆಯಾಗಿದ್ದಾರೆ, ನಿಜ. ಆದರೆ ಓದನ್ನು ಒಂದು ಹವ್ಯಾಸವಾಗಿಸಿಕೊಂಡರೆ ಯಾವುದೇ ಇತರ ಆಕರ್ಷಣೆಗಳು ಅವನನ್ನು ಓದಿನಿಂದ ದೂರ ಕೊಂಡೊಯ್ಯಲಾರದು. ಹೀಗೊಂದು ಮಾತಿದೆ, ಜಗತ್ತನ್ನು ಬೆಳಗಲು ಒಬ್ಬ ಸೂರ್ಯ ಬೇಕು, ಬದುಕನ್ನು ಬೆಳಗಲು ಒಂದು ಪುಸ್ತಕ ಸಾಕು. ಪುಸ್ತಕಗಳು ಆಯಾ ಕಾಲದ ಸಂಸ್ಕೃತಿಯ ಜೀವಂತ ಜೀವಾಳಗಳು. ಮನುಷ್ಯರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದಷ್ಟೂ ನಾವು ಬುದ್ಧಿಹೀನರಾಗುತ್ತೇವೆ, ಅದೇ ಪುಸ್ತಕವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದಷ್ಟೂ ನಾವು ಬುದ್ಧಿವಂತರಾಗುತ್ತೇವೆ. ಇಂದಿನ ಡಿಜಿಟಲ್ ಜಮಾನದಲ್ಲಿ ಬಹುತೇಕ ಸೇವೆಗಳು ಆ್ಯಪ್ ರೂಪದಲ್ಲಿ ಲಭ್ಯವಾಗುತ್ತಿದೆ. ಅದೇ ರೀತಿ ಇತ್ತೀಚೆಗೆ ಡಿಜಿಟಲ್ ಬುಕ್ಸ್ ಹೆಚ್ಚು ಜನಪ್ರಿಯತೆಯನ್ನು ಪಡೆಯುತ್ತಿದೆ. ಹೀಗಿದ್ದರೂ ಸಾಂಪ್ರದಾಯಿಕ ಓದು ತನ್ನದೇ ಆದ ಅನನ್ಯತೆಯನ್ನು ಉಳಿಸಿಕೊಂಡಿದೆ. ಏಕಾಗ್ರತೆಯನ್ನು ಹೆಚ್ಚಿಸುವ ಗುಣ ಪುಸ್ತಕದ ಓದಿಗಿದೆ. ಇನ್ನೊಂದು ಗಮನಿಸಬೇಕಾದ ಅಂಶವೆಂದರೆ ಓದಿನಲ್ಲಿ ಆಯ್ಕೆಯು ಬಹಳ ಮುಖ್ಯ. ಎಲ್ಲ ಪುಸ್ತಕಗಳು ಉಪಯೋಗ ಎಂದು ಹೇಳಲಾಗುವುದಿಲ್ಲ. ಪುಸ್ತಕದ ಭಾಷೆ, ಶೈಲಿ, ವಿಷಯದ ಆಯ್ಕೆ, ನಿರೂಪಣಾ ಕ್ರಮವು ಮುಖ್ಯವಾಗುತ್ತದೆ. ಪುಸ್ತಕವೆಂಬುದು ಬರೀ ಮಾಹಿತಿ ಮಾತ್ರವಲ್ಲ, ಅದು ತಿಳುವಳಿಕೆಯನ್ನು, ಜ್ಞಾನವನ್ನು ಕೊಡುವುದಾಗಿದೆ. ಹಾಗಾಗಿ ಒಂದು ಕಾದಂಬರಿಯಾಗಿರಬಹುದು, ನಾಟಕವಾಗಿರಬಹುದು, ಕತೆ, ಪ್ರಬಂಧ, ವಿಮರ್ಶೆ, ಸಂಶೋಧನಾ ಕೃತಿ, ವಿಜ್ಞಾನ, ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಕೃತಿಗಳು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿ ಬದುಕಿನ ಅನಂತ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ. ಮುಖ್ಯವಾಗಿ ಸಾಹಿತ್ಯದ ಓದು ಮಾಹಿತಿಯ ಆಚೆಗೆ ನಮಗೆ ವೈವಿಧ್ಯಮಯವಾಗಿ ಮನುಷ್ಯ ಬದುಕಬಹುದು, ಯೋಚಿಸಬಹುದು ಎಂಬುದನ್ನು ತಿಳಿಸಿಕೊಡುತ್ತದೆ. ಬಹಳಷ್ಟು ಬಾರಿ ಓದು ನಮ್ಮ ಖಿನ್ನತೆಯನ್ನು, ಚಂಚಲತೆಯನ್ನು ದೂರ ಮಾಡಿ ಮನಸ್ಸಿಗೆ ಸಾಂತ್ವನವನ್ನು ಕೊಡುತ್ತದೆ. ಸವಾಲನ್ನು ಎದುರಿಸುವ ಛಲದೊಂದಿಗೆ ಆತ್ಮವಿಶ್ವಾಸವನ್ನು ಕೊಡುತ್ತದೆ. ಹೀಗೆ ಬದುಕಿಗೊಂದು ವಿಶಾಲವಾದ ಸಂವಿಧಾನವನ್ನು ಓದುಕೊಡುತ್ತದೆ. ಅನೇಕ ಪ್ರಾಪಂಚಿಕ ಸಂಕಷ್ಟಗಳಿಗೆ ಸಮಾಧಾನ ಹೇಳುವ ಕೆಲಸವನ್ನು ಪುಸ್ತಕಗಳು ಮಾಡುತ್ತವೆ. ಮಾಹಿತಿ ತಂತ್ರಜ್ಞಾನದ ಈ ಹೊತ್ತಿನಲ್ಲಿ ಓದಿನ ಪ್ರವೃತ್ತಿಯನ್ನು, ಪುಸ್ತಕ ಪ್ರೀತಿಯನ್ನು ಹೆಚ್ಚಿಸಲು ಪೂರಕವಾದ ವಾತಾವರಣವನ್ನು ಮನೆಯಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ನಿರ್ಮಾಣ ಮಾಡಬೇಕಾಗಿದೆ. ದಿನಪತ್ರಿಕೆ, ವಾರಪತ್ರಿಕೆ, ಮಾಸಪತ್ರಿಕೆಗಳನ್ನು ಖರೀದಿಸುವುದು, ಉತ್ತಮ ಪುಸ್ತಕಗಳನ್ನು ಖರೀದಿಸಿ ಮನೆಯಲ್ಲಿ ಪುಟ್ಟ ಗ್ರಂಥಾಲಯವನ್ನು ಮಾಡುವುದು, ಊರಿನ ಗ್ರಂಥಾಲಯದ ಸದಸ್ಯರಾಗುವುದು, ಸಾಹಿತ್ಯ ಸಂವಾದ, ಚರ್ಚೆ, ಗೋಷ್ಠಿಗಳಲ್ಲಿ ಪಾಲ್ಗೊಳ್ಳುವುದರಿಂದಲೂ ಪುಸ್ತಕ ಅಭಿರುಚಿಯನ್ನು ಬೆಳೆಸಬಹುದಾಗಿದೆ. ಪುಟ್ಟ ಮಕ್ಕಳಿಗೆ ಮನೆಯಲ್ಲಿ ಹಿರಿಯರು ಕಥೆಗಳನ್ನು, ಶಿಶುಗೀತೆಗಳನ್ನು ಓದಿ ಹೇಳುವ ಅಭ್ಯಾಸ ಮಾಡಿದರೆ ಆ ನಂತರದಲ್ಲಿ ಅವರಿಗೆ ಓದುವ ಹವ್ಯಾಸ ತಾನಾಗಿಯೇ ಬೆಳೆದು ಬಿಡುತ್ತದೆ. ಪುಸ್ತಕ ಓದುವ ಗೀಳು ಒಮ್ಮೆ ಬಂತೆಂದರೆ ಆ ನಂತರ ಅದೊಂದು ಹಸಿವಾಗಿ ಕಾಡುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಶ್ರೋತೃಗಳೇ, ಇದುವರೆಗೆ ಪುಸ್ತಕದ ಓದು ಈ ಕುರಿತು ಮಾತನಾಡಿದವರು ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್.